ಎಲ್ರಿಗೂ ನಮಸ್ಕಾರ. ಮತ್ತೊಂದು ಭಾನುವಾರ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ನಾನು ನನ್ನ ಕಥೆಯನ್ನಾಗಲಿ ಅಥವಾ ನನ್ನ ಕವನವನ್ನಾಗಲಿ ಯಾವುದೇ ಬೇರೆ ಕಥೆಯನ್ನಾಗಲಿ ನಾನು ಕೊಡ್ತಾ ಇಲ್ಲ. ಬಹಳ ಮುಖ್ಯ ನನಗೆ ಯಾಕೆ ಅನ್ನಿಸ್ತಿದೆ ಇವತ್ತು ಅಂದರೆ, ಕರೋನಾ ಇವತ್ತು ಭಾರತದಾದ್ಯಂತ ಪ್ರಪಂಚದಾದ್ಯಂತ ನಮ್ಮೆಲ್ಲರನ್ನು ನಜ್ಜುಗುಜ್ಜಾಗಿಸಿರೋದು ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾಡಿನ ಕವಿ, ನಾಡೋಜ, ದಲಿತರ ಪ್ರಜ್ಞೆ ಮತ್ತು ಬಹಳಷ್ಟು ಅಕಾಡೆಮಿಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ, ಪ್ರಾಧ್ಯಾಪಕರಾಗಿದ್ದಂತಹ, ಜೊತೆಗೆ ನಮ್ಮ ನಿಮ್ಮೆಲ್ಲರ ಊರು ಕೇರಿಯ ನಾಡಿನ ಅತ್ಯಂತ ದಲಿತ ಪ್ರಜ್ಞೆ ಅಂತಲೇ ನಾವೇನು ಕರೀತಾ ಇದ್ವಿ, ನಾಡೋಜ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಕರೋನಾದಿಂದ ಆಸ್ಪತ್ರೆ ಸೇರಿದ್ದು ನಮ್ಮೆಲ್ರಿಗೂ ಆತಂಕದ ವಿಚಾರವೇ. ಅವರು ಚೇತರಿಸ್ಕೋತಾ ಇದ್ದಾರೆ ಅನ್ನುವಂತಹ ಒಂದು ಖುಷಿಯ ಸಂದರ್ಭದಲ್ಲಿ, ಈಗಾಗಲೇ ಒಂದು ತಿಂಗಳ ಹಿಂದೆ, ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳ ಹಿಂದೆ ಇದನ್ನು ಆರ್ತಿ ಮತ್ತು ತಂಡ ರೆಕಾರ್ಡಿಂಗ್ ಮಾಡಲಿಕ್ಕೆ ಅಂತ ನನ್ನನ್ನು ಕರೆದಾಗ ಅವರ ಸಂದರ್ಶನವನ್ನು ಮಾಡಿದ್ದೇನೆ. ಬಹಳ ಲವಲವಿಕೆಯಿಂದ, ಪ್ರೀತಿಯಿಂದ, ತುಂಬ ಸಿಂಪತಿಕ್ಕಾಗಿ ಪದ್ಮಿನಿ ಸಂದರ್ಶನ ಮಾಡಿದೀಯಾ ಅಂತೇಳಿ ಬೆನ್ನು ತಟ್ಟದಂಥವ್ರು ಅವರು. ಅವರು ಈ ಒಂದು ಸಂದರ್ಶನವನ್ನು ಎಲ್ಲರೂ ಗಮನಿಸಲಿ ಅನ್ನೋ ಕಾರಣಕ್ಕೆ ನನ್ನ ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಚಂದನ ವಾಹಿನಿಯಿಂದ ಬರುವಂತಹ ಲಿಟ್ರರಿ ಗುರು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೀಕ್ಷಣೆ ಮಾಡಲಿ. ಸಿದ್ಲಿಂಗಯ್ಯನವರ ಲವಲವಿಕೆ, ಅದರಲ್ಲೂ ಎರಡು ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥವರು, ಅವರ ಒಂದು ಸಂದರ್ಶನವನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಅವರು ಆದಷ್ಟು ಬೇಗ ಆರೋಗ್ಯವಂತರಾಗಲಿ ಮತ್ತು ನಮ್ಮೆಲ್ಲರ ಮಧ್ಯೆ ಲವಲವಿಕೆಯಿಂದ ಓಡಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರಾಧಿಸ್ತೇನೆ. ಧನ್ಯವಾದ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ, ಇದು ಕನ್ನಡ ವಾಹಿನಿ. ಎಲ್ರಿಗೂ ನಮಸ್ಕಾರ. ಲಿಟ್ರರಿ ಗುರು ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ದಿವಸ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿದ್ಲಿಂಗಯ್ಯ ಅವರು. ಸಿದ್ಲಿಂಗಯ್ಯ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಜೊತೆಗೆ ಲೇಖಕರು, ಕವಿಗಳು, ಹೋರಾಟಗಾರರು, ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸಂಯೋಜಕರಾಗೂ ಕೂಡ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹತ್ವದ ಕವಿ ಜೊತೆಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್. ಮೊಟ್ಟ ಮೊದಲಿಗೆ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮ ಒಂದು ಕವನ ಇದೆ, ಕವನಗಳನ್ನು ನಾ ಬರೆಯಲು ಆಶ್ರಯಿಸಿದೆ ನಿನ್ನ, ನಗೆ ಚಿಮ್ಮಿಸಿ ಬಾರೆನ್ನುತ್ತ ನೀನಪ್ಪಿದೆ ನನ್ನ, ಇದು ಯಾವುದೋ ಒಂದು ಹುಡುಗಿಗೆ ಬರೆದಿರುವಂತ ಕವನ ಅನ್ನೋ ರೀತಿಯಲ್ಲೇ ಇರೋದು ಅದು. ಆದ್ರೆ ನೀವು ಆ ಶೀರ್ಷಿಕೆ ನೋಡಿದ್ರೆ, ಮಸಣದ ಚೆಲುವೆಗೆ ಅನ್ನುವಂತಹ ಶೀರ್ಷಿಕೆ ಕೊಟ್ರಿ, ಅದು ಬರೀಲಿಕ್ಕೆ ಪ್ರೇರೇಪಣೆ ಏನು, ಅದು ಯಾಕೆ ಬಂತು, ಆ ನಿಮ್ಮ ಊರಿನ ಪರಿಸರ ಹಂಗಿತ್ತ, ಮನೆ ಪರಿಸರ ಹಂಗಿತ್ತ, ಯಾಕೆ ಮಸಣದ ಚೆಲುವೆಗೆ ನೀವು ಅಷ್ಟು ಮನಸೋತಿದ್ದು? ಇಲ್ಲ ಮೇಡಮ್, ಅದು ಪ್ರೇಮ ಕವಿತೆನೆ, ಒಂದು ರೀತಿ ಪ್ರೇಮ ಕವಿತೆ. ಆದರೆ ಒಂದು ಹೆಣ್ಣನ್ನು ಕುರಿತು
ಬರೆದ ಕವಿತೆ ಅಲ್ಲ, ಪ್ರೇಯಸಿಯನ್ನು ಕುರಿತು ಪ್ರೇಮಿಯೊಬ್ಬ ಬರೆಯುವ ಬರೆದ ಕವಿತೆ ಅಲ್ಲ. ನಾನು ತುಂಬ ಚಿಕ್ಕಂದಿನಲ್ಲಿ ಈ ಸ್ಮಶಾನದಲ್ಲಿ ಹೆಚ್ಚು ಕಾಲ ಕಳೀತಾ ಇದ್ದೆ. ಸಂಜೆ ಹೋದರೆ ನಾನು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಸ್ಮಶಾನದಲ್ಲೇ ಇರ್ತಾ ಇದ್ದೆ. ಅಲ್ಲಿ ತುಂಬ ಒಳ್ಳೆ ಬೆಳಕಿತ್ತು, ವಿದ್ಯುದ್ದೀಪಗಳ ವ್ಯವಸ್ಥೆ ಇತ್ತು, ದೊಡ್ಡ ದೊಡ್ಡ ಮರಗಳಿದ್ದವು, ಕಲ್ಲು ಬೆಂಚ್ಗಳಿದ್ದವು, ಕೆಲವು ಸಮಾಧಿಗಳಿಗಂತೂ ಅಮೃತಶಿಲೆಯ ಹಾಸುಗಳನ್ನು ಹಾಕ್ತಿದ್ರು. ನಾನು ಬೆಳಕಿರೋ ಮರದ ಕೆಳಗೆ ಅಮೃತಶಿಲೆ ಸಮಾಧಿ ಮೇಲೆ ಕುಂತು ಓದೋದು ಬರೆಯೋದು ಮಾಡ್ತಾ ಇದ್ದೆ. ಈ ಸ್ಮಶಾನದಲ್ಲಿ ಹೆಚ್ಚು ಒಂದು ಕಾಲದಲ್ಲಿ ನಾನು ಸಮಯ ಕಳೀತಾ ಇದ್ದೆ. ಈ ಸ್ಮಶಾನದಲ್ಲಿ ಕಳೆಯುವಾಗ ನನಗೇನು ಭಯ ಆಗ್ತಿರಲಿಲ್ಲ, ಭಯನೂ ಇಲ್ಲ, ಭಕ್ತಿನೂ ಇರಲಿಲ್ಲ ನನಗೆ. ಆ ಭಯ ಭಕ್ತಿ ಇಲ್ಲದೆ ನನ್ನ ಪಾಡು ನಾನು ಸಹಜವಾಗಿ ಒಳ್ಳೆ ವಾತಾವರಣದಲ್ಲಿದ್ದೀನಿ ಅಂತ ತಿಳ್ಕೊಂಡು ಓದೋದು ಬರೆಯೋದು ಕವಿತೆಗಳು ಬರೆಯೋದು ಮಾಡ್ತಾಯಿದ್ದೆ. ಒಂದು ಸಲ ನನಗೇನಾಯಿತು, ದೊಡ್ಡ ಸ್ಮಶಾನ, ದೊಡ್ಡ ದೊಡ್ಡ ಮರಗಳು, ಆಮೇಲೆ ವಿಶಾಲವಾದ ಸ್ಮಶಾನ ಅದು, ಅದು 100+ ಸಮಾಧಿಗಳು. ರಾತ್ರಿ ಹೊತ್ತು 12 ಗಂಟೆ 11 ಗಂಟೆಯಲ್ಲಿದ್ದಾಗ ಒಂದು ರೀತಿ ಸ್ಮಶಾನದ ಚಿತ್ರಗಳನ್ನೇ ಬರೀತಾ ಇದ್ದೆ. ಪದ್ಯಗಳಲ್ಲಿ ಹೆಚ್ಚು ಬಂದಿರೋದು ನಂದು ಸ್ಮಶಾನ ಚಿತ್ರಗಳೇ, ಮಲೆಮಾದಗಿರಾಡು ಕೃತಿಯಲ್ಲಿ. ಆವಾಗ ನನಗೇನಿಸ್ತು, ಇನ್ನೂ ಪ್ರೇಮದ ಸುಳಿಗೆ ನಾನು ಸಿಕ್ಕಿರಲಿಲ್ಲ. ಚಿಕ್ಕ ವಯಸ್ಸು, ಇನ್ನು ಪಿ ಯು ಸಿ ಏನೋ ಓದ್ತಾ ಇದ್ದೆ ನಾವು. ಹೆದರಿಕೆ ಆಗ್ಲಿಲ್ಲ ಮೇಡಮ್. ಹೇಳ್ಕೊಂಡಿದ್ದೀರಿ, ನನ್ನ ಮನೆ ತುಂಬಾ ಚಿಕ್ಕದಿತ್ತು, ಮನೆ ಅದಕ್ಕೋಸ್ಕರ ನಾನು ಅಲ್ಲಿ. ಕರೆಕ್ಟ್ ಮೇಡಮ್, ಮನೆ ತುಂಬಾ ಚಿಕ್ಕದಿತ್ತು. ಯಾರಾದರೂ ಬಂದ್ರೆ ನಂಟರು ನಾನು ಹೊರಗಡೆ ಬಂದು ನಿಂತ್ಕೋಬೇಕಾಯ್ತು. ಬಾಗಿಲು ರೋಡಲ್ಲಿ ಹಿಂಗೆ ನಿಂತಿರ್ಬೇಕಾಯ್ತು ಬಾಗಿಲು. ಎಷ್ಟೊತ್ತು ನಿಂತ್ಕೊಳ್ಳೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಸುಮ್ಮನೆ ಹಿಂಗೆ ನೇರವಾಗಿ ಹೋಗೋಣ, ಏನು ಸಿಗ್ತದೋ ಅಲ್ಲಿ ನೋಡೋಣ, ಸ್ಟ್ರೈಟ್ ಹೋಗ್ಬೇಕು ಅಂತ ಹೋದೆ. ಒಂದಿನ ಹೋದ್ರೆ ಡೆಡ್ ಎಂಡಲ್ಲಿ ಸ್ಮಶಾನ ಸಿಕ್ತು. ನೋಡ್ತೀನಿ ಸ್ಮಶಾನ, ಇಣುಕಿ ಗೇಟ್ ಹತ್ರ ಒಳ್ಳೆ ದೊಡ್ಡ ದೊಡ್ಡ ಮರಗಳು, ಈ ಕೆಂಪು ಹಳದಿ ಚೆಂಡು ಹೂಗಳು, ಕುಂತ್ಕೊಳ್ಳೋಕ್ಕೆ ಕಲ್ಲು ಬೆಂಚ್ಗಳು, ಆಮೇಲೆ ರಾತ್ರಿ ಲೈಟು. ನಮ್ಮನೇಲಿ ಲೈಟೂ ಇರಲಿಲ್ಲ, ಕುರ್ಚಿನೂ ಇರಲಿಲ್ಲ, ವಿಶಾಲವಾಗಿತ್ತಲ್ಲ, ನನಗೆ ಭಾಳ ಇಷ್ಟ ಆಗ್ಬಿಡ್ತು. ಒಂಥರ ನೀವು ಆ ಪರಿಸರನೇ ನಿಮ್ಮ ಕವಿತೆ ಬರೆಯೋದಕ್ಕೆ ಪ್ರೇರಣೆ ಆಗ್ಬಿಡ್ತು. ಪ್ರೇರಣೆ ಅನ್ನುವಂಥ ದೊಡ್ಡ ದೊಡ್ಡ ಮರ, ತೆಂಗಾಳಿ. ಆದ್ರೆ ನಿಮ್ಮ ಭಾಷೆ ಇತ್ತಲ್ಲ ಸರ್ ಕವಿತೆಗಳು, ಮೊದಲೆಲ್ಲ ಬಂದಂತಹ 1965ರಿಂದನೇ ನೀವು ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ರಿ. ಅದರಲ್ಲೆಲ್ಲ ನೀವು ಇಕ್ರಲ, ಒದಿರ್ಲ, ಚರ್ಮ ಎಬ್ರಲ ಈ ತರದ ಪದಗಳನ್ನ ಬಳಸೋದು. ಆ ಕಾಲಕ್ಕೆ ಆ ತರದ್ದು ನವ್ಯ ನವೋದಯ ಮುಗಿದು ನಿಂತಹ ಕಾಲಘಟ್ಟದಲ್ಲಿ ಒಂದು ದಲಿತರ ಒಬ್ಬ ಕವಿ ಬರೆಯುವಂತದ್ದನ್ನ ಶುರು ಮಾಡಿದ್ದು ಆ ಪ್ರೇರಣೆ, ಆ ಭಾಷೆ ಇತ್ತಲ್ಲ ಸರ್ ಮಂಚಿನ ಬೆಲೆ ಭಾಷೆ, ಇವತ್ತಿಗೂ ಕೂಡ ಆ ಮಾಗಡಿ ತಾಲೂಕಿನ ಭಾಷೆ ನೀವು ನಿಮ್ಮ ಕವಿತೆಯಲ್ಲಿ ತಂದ್ರಲ್ಲ, ಆ ಕಾಲಕ್ಕೆ ಅದೊಂದು ದೊಡ್ಡ ರೆವಲ್ಯೂಷನ್ ತರ ಆಯ್ತಾ, ಬಹಳ ಜನ ಗಮನಿಸಿದ್ರು ಅದನ್ನ, ಆ ಆಕ್ರೋಶ ಎಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಮೇಡಮ್, ನಾನು ಆ ಕವಿತೆ ಬರೆದದ್ದು ಸಹಜವಾಗಿ ಬರೆದೆ. ನಾನು ತಮಿಳ್ನಾಡಿನಲ್ಲಿ ದಕ್ಷಿಣ ಆರ್ಕಾಟ್ ಜಿಲ್ಲೆ ಒಳಗೆ ಒಂದು ಹಳ್ಳಿ ಒಳಗೆ ಒಂದು 10-15 ದಿನ ಇದ್ದೆ ನಾನು. ಅಲ್ಲಿ ಹಳ್ಳಿನಲ್ಲಿ ದಲಿತರ ಹಳ್ಳಿ ಅದು, ಆ ಹಳ್ಳಿಯಲ್ಲಿ 10-15 ದಿನ ವಾಸ ಮಾಡಿದೆ. ನನ್ನ ಜೊತೆ ಡಿ ಆರ್ ನಾಗರಾಜ್ ಅವರು, ಶುದ್ರ ಶ್ರೀನಿವಾಸ್ ಅವರು ಕೂಡ ಇದ್ದರು. ಅಲ್ಲೇನೆಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ದಲಿತರನ್ನ ಕರೆಸಿ ಅವರ ಅನುಭವಗಳು ಕಷ್ಟಗಳನ್ನು ಕೇಳೋದು ಈ ಸಮಾಜ ಶಾಸ್ತ್ರಜ್ಞರ ಕೆಲಸ. ದೇಶದ ಅನೇಕ ಕಡೆಗಳಿಂದ ಸಮಾಜ ಶಾಸ್ತ್ರಜ್ಞರು ಬಂದಿದ್ದರು. ಒಬ್ಬರು ಭರತ್ ಜಂಜಿನ್ವಾಲಾ ಅಂತ ಇದ್ದರು, ಅವರು ಈ ವ್ಯವಸ್ಥೆ ಮಾಡಿದರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಂದ. ಅಂದರೆ ಆ ಸಮಾಜ ಶಾಸ್ತ್ರಜ್ಞರಿಗೆಲ್ಲ ಈ ಭರತ್ ಜಂಜಿನ್ವಾಲಾ ಏನು ಮಾಡಿದ್ರು, ಒಂದೊಂದು ಗುಡಿಸಲನ್ನ ಅಲಾಟ್ ಮಾಡಿಬಿಟ್ಟಿದ್ರು ಊಟಕ್ಕೆ. ಇವರೆಲ್ಲ ಗುಡಿಸ್ದಲ್ಲಿ ಅವ್ರು ಏನು ಅಡುಗೆ ಮಾಡಿ ತಿಂತಾರೋ ಅದನ್ನೇ ಊಟ ಮಾಡಬೇಕು ಗುಡಿಸಲಿನಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಜೊತೆಗೆ ಈ ಶಾಲೆಯ ಎದುರುಗಡೆ ಇರೋ ಬೈಲಲ್ಲಿ ಎಲ್ಲರೂ ಮಲಗಬೇಕು, ಈ ಥರದ ವ್ಯವಸ್ಥೆ. ಅಂದರೆ ದೊಡ್ಡ ದೊಡ್ಡ ಸಮಾಜ ವಿಜ್ಞಾನಿಗಳೆಲ್ಲ ಬಂದು ಹಳ್ಳಿಯಲ್ಲಿ 15 ಜನ ಇದ್ದದ್ದು ಒಂದು ವಿಚಿತ್ರ. ಆದರೆ
ಏನು ಸಾಮಾಜಿಕ ವಾಸ್ತವತೆ ಏನು ಈ ಗ್ರಾಮಗಳಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಕ್ಕೆ ಪ್ರತಿದಿನ ಒಂದು ಟೀಮ್ನ ಕರೆಸೋರು ಎರಡು ಟೀಮ್ ಕರೆಸೋರು ಅವ್ರ ಮಾತುಗಳು ಕೇಳೋರು ಚರ್ಚೆ ಮಾಡೋರು ನಾನು ಆ ಸಂದರ್ಭದಲ್ಲಿ ಇದ್ನಲ್ಲ ಅಲ್ಲೇನೆ ಒಂದು ಸಲ ದಲಿತರನ್ನು ಕರೆಸಿದ್ರು ಈ ದಲಿತರು ಅಸ್ಪೃಶ್ಯತೆಯ ಸಂಕಟ ಆ ನೋವು ಆ ಮೇಲ್ವರ್ಗದವರಿಂದ ಆಗ್ತಾ ಇರತಕ್ಕಂಥ ಆ ದೌರ್ಜನ್ಯ ಹೊಡೆತ ಅವಮಾನ ಇದನ್ನೆಲ್ಲ ಹೇಳ್ತಾ ಇದ್ರೆ ನನಗೊಂಥರ ದುಃಖ ಆಗ್ಬಿಡ್ತು ಯಾಕೆ ನಾನು ಆ ವರ್ಗದವನ ಆದ್ದರಿಂದ ನನಗೆ ಭಾಳ ದುಃಖ ಆಗ್ಬಿಟ್ಟು ಒಂಥರ ಕೋಪನೂ ಬಂದಂಗಿತ್ತು ಸ್ವಲ್ಪ ನಾನೇನು ಮಾಡಿದೆ ಒಡೆಯೋಕ್ಕಾಗಲ್ವಲ್ಲ ನಮ್ಮ ಕೈಲಿ ಆದ್ದರಿಂದ ಪದ್ಯ ಆದರೂ ಬರೆದು ಆ ಇದನ್ನ ಕೋಪ ತೋರಿಸ್ಕೊಳ್ಳೋಣ ಅಂತ ಇಕ್ಕಿರಲ್ಲ ಒದಿರಲ್ಲ ಇನ್ನಲ್ಲಿ ಮಕ್ಕಳ ಚರ್ಮ ಎಬ್ರಲ್ಲ ಅಂತ ಅಲ್ಲೇ ಬರೆದೆ ನಾನು ಪದ್ಯ ಪದ್ಯ ಮುಗಿಸ್ಬಿಟ್ಟು ಡಿ ಆರ್ ನಾಗರಾಜ ಕೊಟ್ಟೆ ಇದು ಪದ್ಯವೋ ಪದ್ಯವಲ್ಲೋ ಸ್ವಲ್ಪ ನೋಡಿ ಅಂತ ಡಿ ಆರ್ ನಾಗರಾಜು ನನಗೆ ಹೇಳಿದ್ರು ಓದ್ಬಿಟ್ಟು ಇದು ಒಳ್ಳೆ ಪದ್ಯ ಇದನ್ನ ಎಲ್ಲರೂ ಇಷ್ಟಪಡ್ತಾರೆ ಈ ಶೂದ್ರನ್ ಕೊಟ್ಬೋಣ ಶೂದ್ರ ಶ್ರೀನಿವಾಸ ಇದನ್ನ ಪ್ರಕಟ ಮಾಡಲಿ ಅಂತ ಶೂದ್ರನ್ ಕೊಟ್ಟರು ಅದು ಶೂದ್ರ ಪತ್ರಿಕೆಯಲ್ಲಿ ಪ್ರಕಟ ಆಗ್ಬಿಡ್ತು ಅದು ಪ್ರಕಟ ಆದ್ಮೇಲೆ ಬಹಳಷ್ಟು ಪದ್ಯಗಳು ಬಂದ್ವು ಸರ್ ಅದರಲ್ಲೂ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಈ ತರದ ಪ್ರಶ್ನೆ ಆ ಕಾಲದ ಎಲ್ಲ ದಲಿತರ ಧ್ವನಿಯೂ ಕೂಡ ಅದಾಯ್ತು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಅಂತಹ ಕವಿತೆಗಳನ್ನು ಬರೆದಂತಹ ಒಬ್ಬ ಕವಿ ಆ ಬೆಟ್ಟದಲ್ಲಿ ಸುಳಿದಾಡಬೇಡ ಅಂತೇಳಿ ಒಂದು ಅದ್ಭುತವಾದ ಪ್ರೇಮ ಕವಿತೆಯನ್ನು ಕೂಡ ನೀವು ಬರೀತೀರಿ ಅದು ಚಲನಚಿತ್ರ ಗೀತೆ ಕೂಡ ಆಯ್ತು ಯಾಕೆ ಎಲ್ಲೋ ಒಂದು ಕಡೆ ಪ್ರೇಮ ಕವಿಯಾಗಬಹುದಾಗಿದ್ದಂತದ್ದು ಎಲ್ಲೋ ಒಂದ್ ಕಡೆ ಈ ಬೇರೆ ಇದರಿಂದ ತಪ್ಪು ಆಯ್ತಾ ಅಥವಾ ಯಾಕೆ ಬರೀಲಿಲ್ಲ ಸರ್ ಆ ತರದ ಕವಿತೆಗಳನ್ನು ಮತ್ತೆ ನೀವು ಇಲ್ಲ ಮೇಡಮ್ ಅದು ಮೊದಲು ನಾನು ಪ್ರೇಮ ಕವಿತೆ ಬರೆದು ಸ್ವಲ್ಪ ವಿವಾದಕ್ಕೆ ಸಿಗಾಕೊಂಡಿದ್ದೆ ಅಂದ್ರೆ ವಿವಾದ ಅಂದ್ರೆ ಒಂಥರ ವಿಚಿತ್ರವಾದ ವಿವಾದ ಈ ದಲಿತ ಬಂಡಾಯ ಕವಿಗಳು ವ್ಯಾಪಾರಿ ಚಿತ್ರಗಳಿಗೆ ಪದ್ಯ ಬರೀಬಾರ್ದು ವ್ಯಾಪಾರಿ ಚಲನಚಿತ್ರಗಳಿಗೆ ಅನ್ನೋದೊಂದು ನಿಯಮ ಮಾಡಿಕೊಂಡಿದ್ರು ಈ ಟಿ ಎನ್ ಸೀತಾರಾಮ್ ಅವರು ನನಗೆ ಬಹಳ ಒಳ್ಳೆ ಸ್ನೇಹಿತರು ನನಗಿಂತ ಹಿರಿಯರಾದರೂ ನಾವು ಬಹಳ ಆತ್ಮೀಯರಾಗಿದ್ದು ಅವ್ರೇನು ಮಾಡಿದ್ರು ಒಂದಿನ ಪುಟ್ಟಣ್ಣ ಕಣಗಾಲ್ ಅವರು ನಿಮಗೆ ನಿಮ್ಮ ಕೈಲಿ ಒಂದು ಪದ್ಯ ಬರೆಸ್ಬೇಕು ಅಂತ ಇದ್ದಾರೆ ನೀವು ಬಂದು ಪುಟ್ಟಣ್ಣ ಕಣಗಾಲ್ಗೊಂದು ಪದ್ಯ ಬರ್ಕೊಡ್ಬೇಕು ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ಮೇಡಮ್ ಬರ್ಕೊಡ್ಬೇಕಲ್ಲ ಅಂದರು ನಾನು ಹೇಳಿದೆ ನಾನು ಬಂಡಾಯ ಕವಿ ವ್ಯಾಪಾರಿ ಚಿತ್ರಗಳಿಗೆ ಹಂಗೆಲ್ಲ ಬರೆಯಲ್ಲ ನಾವು ಕ್ರಾಂತಿಕಾರಿ ಪದ್ಯ ಬರೆಯೋರು ಸಾರಿ ಸಾರ್ ಅಂತ ಅಂದೆ ಅವರು ಪದೇ ಪದೇ ಕೇಳೋರು ಸಿಕ್ಕದಾಗೆಲ್ಲ ಬರೀತೀರಾ ಪುಟ್ಟಣ್ಣ ಕಣಗಾಲ್ ಅವರು ಕೇಳೋರು ಅಂತ ಹೇಳಿ ಪಾಪ ಕೇಳ್ಕೊಳ್ಳೋರು ಯಾವಾಗಲೂ ಈ ಸಿ ಜಿ ಕೆ ಅವರೆಲ್ಲ ಇದ್ದರು ಸಿ ಜಿ ಕೃಷ್ಣಸ್ವಾಮಿ ಇವರೆಲ್ಲ ಈ ಸೀತಾರಾಮ ತಿರ್ಗಾ ಮತ್ತೆ ಕೇಳಿದ್ರು ಏನಾದರೂ ಒಪ್ಕೊಳ್ಳಿ ಬರೀರಿ ಆ ಪದ್ಯ ಅವರು ಸಿನಿಮಾಕ್ಕೊಂದು ಹಾಡು ನಾನು ಇದೊಳ್ಳೆ ಕತೆ ಆಯಿತು ಅಂತ ಸ್ನೇಹಕ್ಕೋಸ್ಕರ ಒಪ್ಕೊಂಬಿಟ್ಟೆ ಬರೀತೀನಿ ಪದ್ಯ ಆ ಸಿನಿಮಾಕ್ಕೆ ಅಂತ ಆದರೆ ನಾನೊಂದು ಉಪಾಯ ಮಾಡಿದೆ ಬರೆಯೋಣ ಈ ಬೇರೆ ಬಂಡಾಯ ಸಾಹಿತಿಗಳು ವಿರೋಧ ಮಾಡ್ಬೋದು ಅದಕ್ಕೋಸ್ಕರ ಪದ್ಯನೂ ಬರೀಬೇಕು ನನಗೆ ರೆಮ್ಯುನರೇಷನ್ನು ಕೊಡ್ತಾರೆ ಅವರು ಆದರೆ ಬೇರೆ ಹೆಸರಲ್ಲಿ ಬರೆದು ಬಿಡೋದು ಅಂದ್ಬಿಟ್ಟು ನಾನು ಆದಿತ್ಯ ಅಂತ ಒಂದು ಹೆಸರು ಇಟ್ಕೊಂಡು ಬರೆದೆ ಅದು ಚೆನ್ನಾಗಿ ಪದ್ಯ ಆ ಹಾಡು ಎಲ್ಲರಿಗೂ ಇಷ್ಟ ಆಯಿತು ಅದು ಪ್ರೇಮಿಗಳಿಗಂತೂ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಹಾಡು ಗೆಳತಿ ಓ ಗೆಳತಿ ಅಪ್ಪಿಕೋ ಏನ ಅಪ್ಪಿಕೋ ಬಾಳೆಲ್ಲ ಏನ ತಬ್ಬಿಕೋ ಅಂತ ಭಾಳ ಚೆನ್ನಾಗಿದೆ ಒಂಥರ ನನಗೆ ಇಷ್ಟ ಹಾಡು ಕೇಳೋಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಭಾಳ ಚೆನ್ನಾಗಿ ಹಾಡಿದ್ದಾರೆ ವಿಜಯಭಾಸ್ಕರ್ ಅವರು ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ಕವಿತೆಗಳು ಅದೇನಾಯ್ತು ಪುಟ್ಟಣ್ಣ ಕಣಗಾಲ್ ಅವರು ಒಂದು ಪದ್ಯ ಕೇಳಿದವರು ಈ ಪದ್ಯ ಬರೆದು ಸರ್ ಬರ್ತೀನಿ ಸರ್ ಅಂದರೆ ಇನ್ನೊಂದು ಪದ್ಯ ಬರ್ಕೊಡ್ತೀರಾ ಅಂದರು ಕಲಿಗಾಲವಯ್ಯ ಕಲಿಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಅಂತ ಇದೇ ಆದಿತ್ಯ ಅನ್ನೋ ಹೆಸರಲ್ಲಿ ಇದು ಬರೆದಿದ್ದೆ ಇನ್ನೊಂದು ಪದ್ಯ ಬರ್ಕೊಡ್ತೀರಾ ಅಂದರು ಹೋಗ್ತಾ ಇದ್ರು ಇನ್ನೊಂದು ದಿನ ಏನು ಸರ್ ಅಂದೆ ಈ ದುಡ್ಡಿಗೆ ಬೆಲೆನೇ ಇಲ್ಲಿ ಕೂಡ್ದು ದುಡ್ಡಿಗೆ ತುಂಬ ಮಿತಿ ಇದೆ ಜೀವನ ದೊಡ್ಡದು ದುಡ್ಡಿನಿಂದ ಎಲ್ಲವನ್ನು ನಾವು ಅಳಿಯೋಕ್ಕಾಗಲ್ಲ ಆ ದುಡ್ಡನ್ನೇ ಕಂಡ ಮಾಡಿ ಒಂದು ಪದ್ಯ ಬರೀತಿ ಬಡವ ಆಗ್ಬಿಟ್ಟಿದ್ರು ಪುಟ್ಟಣ್ಣ ಕಣಗಾಲು ಬಡವ ಆಗ್ಬಿಟ್ಟಿದ್ರು
ಆರತಿ ಅವರಿಂದ ದೂರವಾಗಿ ಒಂದು ಸೆಪರೇಟ್ ಆಗಿ ಆ ದೀಪಕ್ ನರಸಿಂಗ ಮಾತ್ರ ಒಂದು ಮಾಡಿ ಮೇಲೆ ಒಂದು ಚಿಕ್ಕ ಮನೆ ಬಾಡಿಗೆಯಲ್ಲಿದ್ದರು. ನಾನು ಹೋಗಿ ನೋಡ್ತೀನಿ, ಹುಡಿಕೊಂಡು ಹೋಗಿ ಕರೆದಿದ್ರಲ್ಲ ಅಡ್ರೆಸ್ಸು, ಮೆಟ್ಲತ್ತು ನೋಡ್ತೀನಿ ಚಿಕ್ಕ ಮನೆ, ಒಂದೇ ಹಾಲು, ಅದಕ್ಕೆ ಒಂದು ಪರದೆ ಹಾಕ್ಬಿಟ್ಟವ್ರೆ, ಒಂದು ಕಿಚನ್ ಇಷ್ಟೇ ಇದೆ, ಅದಕ್ಕೆ ಬೋರ್ಡ್ ಏನು ಹಾಕವ್ರೆ, ಹೆಡ್ಡನ ಹಟ್ಟಿ ಅಂತ ಹಾಕವ್ರೆ. ಅಂದ್ರೆ ನಾನು ಮೋಸ ಹೋದ ಹೆಡ್ಡ, ಮೋಸ ಹೋಗ್ಬಿಟ್ಟೆ ನಾನು, ಅದಕ್ಕೆ ನಾನು ಹೆಡ್ಡನ ಹಟ್ಟಿ ಅಂತ ಬೋರ್ಡ್ ಹಾಕಿದ್ದೀನಿ. ಮಾತೆದ್ದು ಶ್ರೀಮಂತರು ಬೈಯೋರು, ಅಂದ್ರೆ ಅವ್ರ ಮನಸ್ಸಲ್ಲಿ ಯಾರಿದ್ರೋ ಬೈಯಕ್ಕೆ, ಈ ಶ್ರೀಮಂತರಿಗೆ ಮಾತ್ರ ನಾವು ಪಾಠ ಕಲಿಸ್ಬೇಕು. ಅವಾಗ ಏನ್ ಮಾಡಿದೆ, ವಿಜಯ ಭಾಸ್ಕರ್ ಟ್ಯೂನ್ ಕೊಟ್ರು, ದುಡ್ಡಿಗೆ ಒಂದು ಮಿತಿ ಇದೆ ಅಂತ ಹೇಳ್ಬೇಕಲ್ಲ, ಅದಕ್ಕೆ ನಾನೇನ್ ಬರ್ದೆ, ಕಾಸನು ಬೀಸಿ ಒಲವಿನ ಬೆಲೆಯನು ನಿಗದಿ ಮಾಡುವ ಅಂಧಕರೆ, ಬೀಸುವ ಗಾಳಿಯ ಕೊಳ್ಳುವಿರೇನು ನೋಟಿನ ಕಂತೆಯ ಉಳ್ಳವರೇ ಅಂತ ನಾನು ಬರ್ದೆ. ಆಮೇಲೆ ಇದೆ, ನೋಟಿನ ಗಂಟನ್ನು ಮೇಲಕ್ಕೆ ತೂರಿ ಉರಿಯುವ ಸೂರ್ಯನ ಇಳಿಸುವಿರ, ಕಾಸಿನ ಗಂಟನು ಚೆಲ್ಲು ತನಿಯುವು ಕಂದನ ನಗೆಯನ್ನು ಕೊಳ್ಳುವಿರ, ಈ ತರ ಬರ್ದೆ. ಅವರು ಮೋಸ್ಟ್ಲಿ ನೀವು ಕಂಟಿನ್ಯೂ ಮಾಡಿದ್ರೆ ಈ ಕಾಲಕ್ಕೆ ನಾವು ಜಯಂತ್ ಕಾಯ್ಕಿಣಿ ಹೆಸರು ಹೇಳ್ತೀವಲ್ಲ, ಅದಕ್ಕಿಂತ ಇನ್ನು ಬಹಳಷ್ಟು ಕವಿತೆಗಳು ಬರ್ತಿದ್ವಿ ಅನ್ನೋ ಸರ್. ಇಲ್ಲ ಮೇಡಮ್, ನಾನು ಯಾವ್ದೋ ಸ್ಟೇಜ್ ಅಲ್ಲಿ ನಿಲ್ಸ್ಬಿಟ್ಟೆ. ಅದೇ ಅದೇ ನಿಲ್ಸ್ಬಿಟ್ಟಿದ್ದು ಕೆಲವು. ಆಮೇಲೆ ಆ ಬೆಟ್ಟದಲ್ಲಿ ಬೆಳದಿಗಳಲ್ಲಿ ಸುಳಿದಾಳ ಬೇಡ ಗೆಳತಿ ಅಂತ ಬರ್ದೆ, ಅದು ಯುವ ಪ್ರೇಮಿಗಳಿಗೆ ಹಿಟ್ ಸಾಂಗ್ಸ್, ಬಹಳ ಸಾಂಗ್ಸ್, ಅದು ಹಿಟ್ ಆಯ್ತು. ಈ ಗೆಳತಿ ಗೆಳತಿ ಓ ಗೆಳತಿ ಬರ್ದಲ್ಲ, ಅದು ಸಮಸ್ಯೆನೇ ಆಗ್ಬಿಡ್ತು ಮನೆಗೆ. ಏನಾಯ್ತು ಅಂದ್ರೆ, ನಾನು ಆದಿತ್ಯ ಅಂತ ಬರೆದ್ಬಿಟ್ಟು ಬಚಾವ್ ಆಗ್ಬಿಟ್ಟೆ, ಸಿನಿಮಾ ರೇಡಿಯೋದೆಲ್ಲ ಹಾಡು ಬರೋದು, ಆಮೇಲೆ ಆದಿತ್ಯ ಅಂತ ಹೇಳೋರು, ನಾನು ಸೇಫ್ ಆಗಿದ್ದೆ. ದುಡ್ಡು ಒಳ್ಳೆ ರೆಮ್ಯುನರೇಷನ್ ಕೊಟ್ಟರು ಪುಟ್ಟಣ್ಣವರು, ಅವಾಗ ದುಡ್ಡಿನ ಅಗತ್ಯನೂ ಇತ್ತು ನನಗೆ. ಕೊನೆಗೆ ಏನಾಗೋಗ್ಬಿಡ್ತು, ಆ ಸಿನಿಮಾಕ್ಕೆ ಬರೆದಲ್ಲ ಹಾಡು, ಅದಕ್ಕೆ ಅವಾರ್ಡ್ ಬಂದ್ಬಿಡೋದ, ಸ್ಟೇಟ್ ರಾಜ್ಯ ಸರ್ಕಾರದ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದಾಗ ತಗೊಳಕ್ ಹೋಗ್ಲೇಬೇಕಲ್ಲ. ನಾನು ಹೋಗಿ ತಗೊಳಕ್ ಹೋದೆ, ಎಲ್ಲ ನೋಡ್ಬಿಟ್ಟು ಇವನ ಬರ್ದವನು, ಇವನ ಆದಿತ್ಯ ಎಲ್ಲ ಕಳ್ಳ ಸಿಕ್ಕದ ಕಳ್ಳ ಅಂತ ವಿಚಾರಣೆ ನಡೆಸ್ಬಿಟ್ರು ಬಂಡಾಯ ಸಾಹಿತಿಗಳನ್ನ ಕಮ್ಮಟದಲ್ಲಿ. ಅದು ಹೆಣ್ಣು ಮಕ್ಕಳು ಮೇಡಮ್, ಪಾಪ ಕಾಮ್ರೇಡ್ಗಳು, ಕಾಮ್ರೇಡ್ ನೀವು ಗೆಳತಿ ಓ ಗೆಳತಿ ಅಂತ ಬರೀಬೋದಾ, ತಪ್ಪಲ್ವಾ ಕಾಮ್ರೇಡ್ ನೀವು ಬರೆದಿದ್ದು. ಅದರಲ್ಲೂ ಹೋಗ್ಲಿಕ್ಕೆ ಗೆಳತಿ ಓ ಗೆಳತಿ ನಾವು ಬೇಕಾದ್ರೆ ಕಾಮ್ರೇಡ್ ಓ ಕಾಮ್ರೇಡ್ ಅಂತ ಅರ್ಥ ಮಾಡ್ಕೊಳ್ತೀನಿ, ಆದ್ರೆ ಅಪ್ಪಿಕೋ ಎನ್ನ ಅಪ್ಪಿಕೋ ಬರ್ತಿದ್ ನ್ಯಾಯನ ಓಲಿ, ಒಂದ್ ಸಲ ಸರಿ ಅಪ್ಪಿಕೋ, ಎರಡನೇ ಸಲ ಯಾಕೆ ಬರ್ದ್ರಿ ಸರ್? ಆ ಎಲ್ಲಾ ಹಾಡುಗಳ ಜೊತೆಗೆ ನೀವು ಮತ್ತೆ ಗ್ರಾಮ ದೇವತೆಗಳ ಹತ್ರಕ್ಕೆ ಹೋದ್ರಿ, ಹತ್ರಕ್ಕೆ ಹೋದ್ರಿ. ಪಿ ಎಚ್ ಡಿ ಥೀಸಿಸ್ ನಿಮ್ದು ಸಂಶೋಧನಾ ಪ್ರಬಂಧ ಅದೇ ಗ್ರಾಮ ದೇವತೆಗಳ ಬಗ್ಗೆ. ನೀವು ಸುತ್ತಮುತ್ತ ನಿಮ್ ಊರಿನ ಸುತ್ತಮುತ್ತ ನೋಡಿದ ಗ್ರಾಮ ದೇವತೆಗಳು, ಅದರಲ್ಲೂ ಗ್ರಾಮ ದೇವತೆಗಳಲ್ಲೂ ಎರಡು ವಿಧ ಇದೆ, ಒಂದು ಮೇಲ್ವರ್ಗದ ಗ್ರಾಮ ದೇವತೆಗಳು ಬೇರೆ, ಕೆಳವರ್ಗದ ಗ್ರಾಮ ದೇವತೆಗಳು ಬೇರೆ. ನಿಮ್ಗೆ ಗ್ರಾಮ ದೇವತೆಗಳ ಬಗ್ಗೆ ಯಾಕೆ ಅಷ್ಟು ಮಾಡಬೇಕು ಸಂಶೋಧನಾ, ಇದನ್ ಬರಿಬೇಕು ಥೀಸಿಸ್ ನ ಅಂತ ಅನ್ಸಿದ್ದೆ ಯಾಕೆ ಸರ್? ಇವತ್ತು ದೇಸಿ ಇದರಲ್ಲಿ ಬಹಳ ದೊಡ್ಡ. ಇಲ್ಲ ಮೇಡಮ್, ನಾನು ಈ ಎಮ್ಮಿನಲ್ಲಿ ಜಾನಪದ ವಿದ್ಯಾರ್ಥಿ. ಹೌದು, ಈ ಜಾನಪದವನ್ನ ವಿಶೇಷ ವಿಷಯವನ್ನಾಗಿ ತಗೊಂಡು ಅಧ್ಯಯನ ಮಾಡಿದೆ. ಈ ಜನಪದ ಗೀತೆಗಳು ಹಾಡುಗಳು ಜನಪದ ಆಚರಣೆಗಳ ಬಗ್ಗೆ ನನಗೆ ಭಾಳ ಆಸಕ್ತಿ ಬಂತು. ಆದರೆ ಈ ಜನಪದ ದೇವತೆಗಳ ಬಗ್ಗೆ ಕೂಡ ನನಗೆ ಇಂಟ್ರೆಸ್ಟ್ ಬಂತು. ನಾನು ದೇವರಲ್ಲಿ ನಂಬಿಕೆ ಇಲ್ಲದವನು, ಆದರೂ ಕೂಡ ಈ ದೇವರ ಕಲ್ಪನೆಯೇ ಹೆಂಗ್ ಬಂತಿದ್ದು, ಈ ದೇವರನ್ನು ಕುರಿತು ಪುರಾಣಗಳು, ಕಥೆಗಳು, ಈ ದಂತಕಥೆಗಳು, ಹಾಡುಗಳು, ಕಥೆಗಳು ಹೆಂಗ್ ಹುಟ್ಕೊಂಡು, ಇದನ್ನು ನೋಡೋಣ. ಈ ಕೋಟ್ಯಾಂತರ ಜನ, ಗ್ರಾಮೀಣ ಜನ, ನಮ್ಮ ರೈತರು, ದಲಿತರು, ಕೂಲಿಕಾರರು, ಗ್ರಾಮೀಣ ಪ್ರದೇಶದ ರೈತರು ಎಲ್ಲರೂ ಈ ಗ್ರಾಮ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಆದ್ರಿಂದ ಇದರಲ್ಲಿ ಏನೋ ವಿಶೇಷ ಇರ್ಬೋದು, ಇದನ್ನು ತಿಳ್ಕೊಳ್ಳೋಣ ಅಂತ ನಾನೇನ್ ಮಾಡಿದೆ, ಕ್ಷೇತ್ರ ಕಾರ್ಯ ಮಾಡಕ್ಕೆ ಕೊಟ್ಬಿಟ್ಟೆ. ಪಿ ಎಚ್ ಡಿಗೆ ಇದೇ ಸಬ್ಜೆಕ್ಟ್ ತಗೊಂಡೆ. ನನ್ನ ಮಾರ್ಗದರ್ಶಕರು ಡಾಕ್ಟರ್ ಜೆ ಶಿವರುದ್ರಪ್ಪನವರು, ಆ ಪಿ ಎಚ್ ಡಿಗೆ ಈ ಸಬ್ಜೆಕ್ಟ್ ತಗೊಂಡು ನಾನು ತುಂಬ ಫೀಲ್ಡ್ ವರ್ಕ್ ಮಾಡಿದೆ. ಮುಖ್ಯವಾಗಿ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಈ ಮೈ ಮೇಲೆ ಬರೋ ದೇವರುಗಳು, ಮೈದುಂಬೋ ದೇವರುಗಳು, ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ ಅದು. ನಾನು ಅನೇಕ ಹಳ್ಳಿಗಳು, ಕಾಡುಗಳು, ಈ ಇಂಟೀರಿಯರ್ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದೆ.
ಅಂದ್ರೆ ರೇಡಿಯೋ ಇರಬಾರ್ದು ಆ ಊರಲ್ಲಿ, ಟಿವಿ ಇರಬಾರ್ದು, ಬಸ್ ಹೋಗಬಾರ್ದು ಆ ಊರಿಗೆ, ಆಸ್ಪತ್ರೆ ಇರಬಾರ್ದು, ಸ್ಟೇಷನ್ ಇರಬಾರ್ದು. ಅಂದ್ರೆ ಕುಗ್ರಾಮದಲ್ಲಿ ಸಹಜವಾದ ಹಳೆಯ ನಂಬಿಕೆಗಳನ್ನೇ ಇಟ್ಕೊಂಡಿರ್ತಾರೆ ನೋಡಿ. ಯಾವುದೇ ಪ್ರಭಾವ ಅನ್ಸುತ್ತ ಸರ್, ಯಾವತ್ತಿಗೂ ಒಬ್ಬ ಮನುಷ್ಯನಿಗೆ ಈ ಗ್ರಾಮ ದೇವತೆಗಳು ಅವರ ಕಷ್ಟದಲ್ಲಿ ಅವರ ದುಃಖದಲ್ಲಿ ಸಹಕಾರಿ ಆಗುತ್ತೆ ಅಂತ ಅವ್ರು ಬಹಳ ನಂಬಿಕೊಂಡಿರ್ತಾರೆ. ನಂಬಿಕೆ ನಿಜ ಆದ್ರೆ ನಂಬಿಕೆನೆ ಅವ್ರನ್ನ ಕಾಪಾಡುತ್ತೆ ಅಷ್ಟೇ. ಕೆಲವು ಸಲ ಅದೇ ಒಂದೊಂದು ದೇವರು ಸಪರೇಟ್ ಆಗಿ ಬರಲ್ಲ. ಈಗ ಏನಾಗ್ತದೆ, ಏನೋ ಯಾವನೋ ಒಬ್ಬ ಅವನಿಗೆ ಒಡೆದು ಬಿಡ್ತಾನೋ, ಎದುರಿಸ್ಬಿಡ್ತಾನೋ, ಏನೋ ಮಾಡ್ತಾನೆ ಒಬ್ಬ ಪುಂಡ್ ಪೋಕ್ರಿ. ಆ ಮಾಡಿದಾಗ ಇವನೇನ್ ಮಾಡ್ತಾನೆ, ಈ ಬಡವ ಅವನ್ಗೆ ಒಡೆಯೋಕ್ಕೆ ಶಕ್ತಿ ಇಲ್ಲ, ಇವನ ಹತ್ರ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಶಕ್ತಿ ಇಲ್ಲ, ಅದಕ್ಕೇನು ಮಾಡ್ತಾನೆ, ಆ ದೇವ್ರ ಹತ್ರ ಹೋಗಿ ಒಂದು 10 ಪೈಸಾನೋ 8 ಆಣೆನೋ ಆ ದೇವ್ರ ಉಂಡಿಗೆ ಹಾಕ್ಬಿಟ್ಟು, ತಾಯಿ ಇಂಥ ನನಗೆ ಕೈ ಮಾಡವನೇ, ನೋಡ್ಕೊಳ್ಳವ ನೀನು ಅಂತ ಕೈ ಮುಗಿದು ಬಿಡ್ತಾನೆ. ಆ ಕೈ ಮುಗಿದ ಮೇಲೆ ಅವನಿಗೇನಾಗುತ್ತೆ, ದೇವ್ರು ನೋಡ್ಕೊತಾಳವನ್ನ ಅಂತ ಇವನಿಗೊಂಥರ ಮಾನಸಿಕ ಸ್ಥೈರ್ಯ ಬಂದ್ಬಿಡ್ತದೆ. ಆ ಸ್ಥೈರ್ಯದಲ್ಲೇ ಬದುಕ್ತಾ ಇರೋ ಜನ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಸಹಜವಾಗಿ ವಾಸಿ ಆಗ್ಬೋದು, ಕಾಲನೇ ವಾಸಿ ಮಾಡಿರ್ಬೋದು, ಆದ್ರೆ ಇವನು ಕೈ ಮುಗ್ದಿರ್ತಾನಲ್ಲ, ಮುಡಿ ಕೊಟ್ಟಿರ್ತಾನಲ್ಲ, ಆ ದೇವ್ರಿಗೆ ಹೋಗಿ ಮುಡಿ ಕೊಟ್ಟು ಬಂದಿರ್ತಾನೆ, ತಿರುಪ್ತಿಗೆ ಹೋಗಿ ಮುಡಿ ಕೊಟ್ಟಿರ್ತಾನೆ, ಅಥವಾ ಇನ್ನೊಂದು ಗ್ರಾಮ ದೇವತೆಗೆ ಮುಡಿ ಕೊಟ್ಟಿರ್ತಾನೆ. ಶತ್ರುಗಳನ್ನು ಎದುರಿಸಕ್ಕೆ ಜಲ್ದಿಗೆರೆಯಮ್ಮ ಅಂತ ಒಂದೈತೆ, ಅದೇನಾಗುತ್ತೆ, ಈಗ ನಮ್ಮ ಜೊತೆ ಯಾವಾಗಲೂ ಜಗಳ ಆಡ್ಬಿಡ್ತಾನೆ, ಜಗಳ ಆಡಿ ಮೋಸ ಮಾಡಿಬಿಡ್ತಾನೆ, ಅವ್ರಿಗೂ ಇವನಿಗೂ ಹತ್ಕೊಂಡ್ಬಿಡ್ತದೆ ಊರಲ್ಲಿ. ಇವ್ರು ಮೆತ್ತಗೆ ಜಲ್ದಿಗೆರೆಯಮ್ಮನ ಹತ್ರ ಹೋಗ್ತಾನೆ, ಹೋಗಿ ಜಲ್ದಿಗೆರೆಯಮ್ಮನ ದೇವಸ್ಥಾನಕ್ಕೆ ಒಂದು ಕೋಳಿ ಕುಯ್ದು ಬಿಟ್ಟು ಮುಂದೆ ಆ ಕೋಳಿ ರಕ್ತನ ಕೈಲಿ ಹೆಜ್ಜಿಕೊಂಡು ಹಿಂಗೆ ಈ ಚಿಹ್ನೆ ಕೈದು ಅಭಯ ಹಸ್ತು ಥರ ಆ ಬ್ಲಡ್ನ ಒತ್ಬಿಡ್ತಾನೆ, ಅದು ಕೈ ರಕ್ತದ ಕೈ ಒತ್ಬಿಟ್ಟು ಬಂದ್ಬಿಟ್ಮೇಲೆ ಇವನು ಊರಲ್ಲೆಲ್ಲ ಹಬ್ಬಿಸ್ಬಿಡ್ತಾನೆ. ಜಲ್ದಿಗೆರೆಯಮ್ಮನ ಗರಿಕೆ ಕಟ್ಕೊಂಡಿದ್ದೀನಿ, ಕೋಳಿ ಕುಯ್ದು ರಕ್ತ ಹಬ್ಬಿಸಿ ಒತ್ತಿದ್ದೀನಿ, ಇವನ ಕತೆ ಮುಗೀತೀಗ ಅಂತ ಹಬ್ಬಿಸ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ಈ ವಿಷಯ ಕೇಳಿದವನು ಅವನು ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಅವನು ಓಡ್ತಾನೆ ಜಲ್ದಿಗೆರೆಯಮ್ಮನ ಹತ್ರ, ತಾಯಿ ತಪ್ಪಾಗೋಯ್ತು, ಆಮೇಲೆ ಅವನು ಕರೀರಿ ಅಂತ ಇಬ್ಬರನ್ನು ಕರೆಸ್ತಾನೆ, ಪೂಜಾರಿ ಕರೆಸಿ ನ್ಯಾಯ ಮಾಡೋದು. ಇದೊಂದು ಗ್ರಾಮೀಣ ನ್ಯಾಯ ವ್ಯವಸ್ಥೆಯಲ್ಲಿ ಇದೊಂದು ವಿಚಿತ್ರವಾದ ಪದ್ಧತಿ. ಅಂದರೆ ದೇವರುಗಳ ನಂಬಿಕೆ ಇದೆಯಲ್ಲ, ದೇವರಿದ್ದಾನೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದರೆ ಆ ನಂಬಿಕೆ ಕೆಲಸ ಮಾಡ್ತದಲ್ಲ, ಆ ನಂಬಿಕೊಂಡವ್ರನ್ನ ಒಂದು ಧೈರ್ಯ ಕೊಟ್ಟು ಅವರ ಬದುಕೋ ಉತ್ಸಾಹವನ್ನು ಉಂಟು ಮಾಡಿ, ಅದು ಬಹಳ ಮುಖ್ಯ. ತುಂಬಾ ಬಡತನದಲ್ಲೇ ಓದ್ಕೊಂಡ್ಬಂದ್ರಿ, ಅದರಲ್ಲೂ ಬಹಳ ಚಿಕ್ಕ ವಯಸ್ಸಿಗೆ ನೀವು ವಿಧಾನ ಪರಿಷತ್ತಿನ ಸದಸ್ಯರಾಗಿ 12 ವರ್ಷ ನೀವು ಕೆಲಸ ಮಾಡಿದ್ರಿ. ಅಲ್ಲಿ ಬಹಳಷ್ಟು ಜನ ದಲಿತರ ಬಗ್ಗೆ ಮತ್ತೆ ಬಹಳಷ್ಟು ಕಂಡು ಕೇಳಿರದ ಅನೇಕ ಸಮುದಾಯಗಳ ಬಗ್ಗೆ ದನಿ ಎತ್ತಿದ್ರಿ, ಅವರಿಗೆ ನ್ಯಾಯ ತರಲಿಕ್ಕೆ ಮಸೂದೆಗಳನ್ನ ಮಾಡ್ಲಿಕ್ಕೆ ಕೂಡ ಕಾರಣ ಆದ್ರಿ. ಅದ್ರ ಬಗ್ಗೆನೇ ನೀವು ಆಗ್ಲೇ 1-2 ಭಾಗ ಸದನದಲ್ಲಿ ಸಿದ್ದಲಿಂಗಯ್ಯ ಅನ್ನೋದು ಒಂದು 2 ಭಾಗನೇ ತಂದಿದ್ದೀರಿ. ನನ್ನ ಪ್ರಶ್ನೆ, ನೀವು ಆತ್ಮಕತೆ ಕೂಡ ಬರದ್ರಿ, ಊರು ಕೇರಿ ಅನ್ನುವಂಥದ್ದು, ಈಗಾಗಲೇ 1-3 ಭಾಗ ಬಂದಿದೆ. ಯೂಶ್ವಲಿ ಆತ್ಮಕಥೆಯನ್ನ ಇಳಿ ವಯಸ್ಸಿನಲ್ಲಿ ಬರೆಯುವಂಥದ್ದು ಇದೆ, ಆದ್ರೆ ನೀವು ನಡು ವಯಸ್ಸಿನಲ್ಲೇ ಶುರು ಮಾಡಿದ್ರಿ ಊರು ಕೇರಿ. ಆದ್ರೆ ಪ್ರತಿ ಒಂದು ಭಾಗಕ್ಕೂ 15-15 ವರ್ಷ, ಹೆಚ್ಚು ಕಮ್ಮಿ 10-15 ವರ್ಷ ಗ್ಯಾಪ್ ಕೊಡ್ತಾ ಬರ್ತಾ ಇದ್ದೀರಿ. 4ನೇ ಭಾಗ ನಾನು ನಿರೀಕ್ಷಣೆ ಮಾಡ್ಬೋದ ಸರ್, ಬರಿತಾ ಇದ್ದೀರ? ಖಂಡಿತ ಮೇಡಮ್. ಈಗ ನಾನು 3 ಭಾಗ ಪ್ರಕಟಣೆ ಆಗಿದೆ, ಈ 4ನೇ ಭಾಗಕ್ಕೆ ನಾನು ಟಿಪ್ಪಣಿ ಮಾಡ್ಕೊಳ್ತಾ ಇದ್ದೇನೆ. ಬಹುಶಃ ಇನ್ನೊಂದು 6 ತಿಂಗಳಿಗೆ ಅದು ಮುಗಿಯುತ್ತೆ. 4ನೇ ಭಾಗ ಬರೆದು ಬಿಟ್ಟು ನಾನು ಸ್ಟಾಪ್ ಮಾಡ್ಬಿಡ್ತೀನಿ. ಬಟ್ ನಿಮ್ಮ ವಿಸ್ತಾರ ಇನ್ನೂ ಜಾಸ್ತಿ ಇರೋದ್ರಿಂದ ಇನ್ನೂ 1 ಭಾಗ ಬರ್ಬೋದೇನೋ ಸರ್, ನೋಡ್ತೀನಿ. 5ನೇ ಭಾಗ ರಿಪೀಟ್ ಆಗದೆ ನೋಡ್ಕೋಬೇಕು. ಅದೇ ನಿಜ, 4ನೇ ಭಾಗ ಬರೆದು ಮುಗಿಸೋಣ ಅಂತ ಇದ್ದೀನಿ. ಇನ್ನೂ ಏನಾದರೂ ವಿಶೇಷವಾದ ಸಂಗತಿಗಳು ಬಿಟ್ಟೋಗಿದ್ರೆ 5ನೇ ಭಾಗ ಬರ್ತೀವಿ. ಕವನದ ಭಾಷೆ ಬಂದಿದೆ ಸರ್ ನಿಮ್ದು, ಕವನಕ್ಕೊಂದು ಭಾಷೆ ಇದೆ, ಅದರಲ್ಲಿ ಕೆಲವು ಆಕ್ರೋಶಗಳು ಸ್ಟಾರ್ಟಿಂಗ್ ಅಲ್ಲಿ ಬರ್ದಿದ್ದಕ್ಕೆ ತುಂಬಾ ಆಕ್ರೋಶ ಇನ್ನೊಂದು ಮತ್ತೊಂದಿತ್ತು. ಆದ್ರೆ ನಿಮ್ಮ ಗದ್ಯಕ್ಕೆ ಆ ಆಕ್ರೋಶ ಇಲ್ಲ, ಬಹಳ ತಿಳು ಹಾಸ್ಯದ ಭಾಷೆ, ಜೊತೆಗೆ ವ್ಯಂಗ್ಯ ವಿಡಂಬನೆ ಎಲ್ಲವನ್ನೂ ತರ್ತೀರಿ. ನಿಮ್ಮ ಗದ್ಯ ಏನಿದೆ, ಊರು ಕೇರಿ ಇರ್ಬೋದು, ಬೇರೆದಿರ್ಬೋದು, ಅದರಲ್ಲೆಲ್ಲ
ಯಾಕೆ ಸರ್ ಆ ಭಾಷೆ ಸಾಕು ಅನ್ನಿಸ್ತಾ ಅಥವಾ ನಿಮ್ಮನ್ನ ನೀವೇ ಆ ರೀತಿ ಬರೀಲಿಕ್ಕೆ ಅಂತ ಹೇಳಿ ಪ್ರೇರೇಪಿಸಿದ್ರ ಆ ಕಾವ್ಯದಲ್ಲಿ ಇರುವಂತಹ ಆಕ್ರೋಶ ಗದ್ದಿಕ್ಕೆ ಹಾಕಿದ್ಯಾ ಸರ್ ಮೇಡಮ್ ನಾನು ಆ ಪದ್ಯಗಳನ್ನು ಬರೆಯೋ ಕಾಲದಲ್ಲಿ ಬಹಳ ಈ ಪ್ರಗತಿಪರ ಚಟುವಟಿಕೆಗಳಲ್ಲಿ ಈ ರೈತ ಕಾರ್ಮಿಕರ ಹೋರಾಟದಲ್ಲಿ ದಲಿತರ ಹೋರಾಟದಲ್ಲಿ ಬಹಳ ತೊಡಗಿಸಿಕೊಂಡಿದ್ದೆ ಜೊತೆಗೆ ಆ ವಿಚಾರದ ಬಗ್ಗೆ ನನಗೆ ತೀವ್ರವಾದ ಒಂದು ಒಳಗೊಳ್ಳುವಿಕೆ ಇನ್ವಾಲ್ವ್ಮೆಂಟ್ ಇತ್ತು ನನಗೆ ಆಗ ನಾನು ಸಹಜವಾಗಿ ಏನು ಮಾಡಿದೆ ಮೆರವಣಿಗೆಯಲ್ಲಿ ನನ್ನ ಪದ್ಯಗಳನ್ನು ಹೋರಾಟಕ್ಕೆ ಆಡೋ ರೀತಿಯಲ್ಲಿ ಆಮೇಲೆ ಪದ್ಯ ಓದಿದ್ರೆ ಜನಗಳಲ್ಲಿ ಒಂದು ಆಕ್ರೋಶ ಮೂಡಿ ಹೋರಾಟಕ್ಕೆ ಇಳಿದು ಇದೆಲ್ಲ ತಪ್ಪು ಈ ಬಂಡವಾಳಶಾಹಿ ಪದ್ಧತಿ ಊಳಿಗಮಾನ್ಯ ಪದ್ಧತಿ ಆಮೇಲೆ ಜೀತ ಪದ್ಧತಿ ಇವೆಲ್ಲ ತಪ್ಪು ಜಾತಿ ಪದ್ಧತಿ ಇವೆಲ್ಲ ತಪ್ಪು ಇವುಗಳನ್ನು ಹೋಗಲಾಡಿಸ್ಬೇಕು ಅಂತ ಓದ್ದವನಿಗೆ ಮನಸ್ಸಿಗೆ ಬರಬೇಕು ಆ ರೀತಿ ನಾನು ಆಕ್ರೋಶ ನೋವು ಎಲ್ಲ ಸೇರಿಸಿ ಪದ್ಯ ಬರೆದೆ ಆ ಪದ್ಯಗಳು ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಆದ ಅಂತ ನಾನು ಭಾವಿಸಿದ್ದೀನಿ ಆದರೆ ಗದ್ದಕ್ಕೆ ಬರ್ತಿದ್ದಾಗೆ ಗದ್ದಿದ್ದೇನಾಯ್ತು ಮೇಡಮ್ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏ ಪಕ್ವತೆ ಅಂತಾರಲ್ಲ ಆ ಪಕ್ವತೆ ಬಂದಿತ್ತೋ ಏನೋ ಗದ್ದಿಗೆ ಬರೋ ಅಷ್ಟೊತ್ತು ನಾನು ಉಗ್ರ ಭಾಷಣ ಮಾಡ್ತಾ ಇದ್ದೆ ಉಗ್ರ ಭಾಷಣ ಅಂದ್ರೆ ನಾನು ಭಾಷಣ ಮಾಡಿದ್ಮೇಲೆ ಕೆಲವು ಕಡೆ ಹೊಡೆದಾಟಗಳೇ ಜಗಳನೇ ಆಗೋಗ್ಬಿಟ್ಟಿದೆ ಪರಾವಿರೋಧ ಇಲ್ಲ ಆದರೆ ಈ ಗದ್ಯ ಬರೆಯುವಷ್ಟೊತ್ತಿಗೆ ನಾನು ಈ ಜಗಳಗಳು ಹೊಡೆದಾಟಗಳು ಆಗಬಾರ್ದು ನನ್ನ ಭಾಷಣದಿಂದ ಇದನ್ನು ನಮ್ಮ ವಿರೋಧಿಗಳು ಕೂಡ ಒಪ್ಕೋಬೇಕು ನಮ್ಮನ್ನು ವಿರೋಧಿಸೋರು ಕೂಡ ಈ ಪದ್ಯಗಳನ್ನು ಇಷ್ಟಪಡಬೇಕು ಗದ್ಯವನ್ನು ಇಷ್ಟಪಟ್ಟು ಅವರು ಕೂಡ ಬದಲಾವಣೆ ಆಗಬೇಕು ಬಟ್ ನಾನು ನೋಡ್ಕೊಂಬಂದಾಗೆ ಸರ್ ನಿಮ್ಮ ಪ್ರಾರಂಭದ ಅಂಬೇಡ್ಕರ್ ಓದಿನ ಮೂಲಕ ನೀವು ಕಂಡುಕೊಂಡಂತಹ ದಲಿತ ಅನ್ನುವಂತಹ ಏನು ಇದಿತ್ತು ಆನಂತರದಲ್ಲಿ ನೀವು ಲೆನಿನ್ ಮಾರ್ಕ್ಸ್ ಈ ತರದನ್ನೆಲ್ಲ ಓದಿದ್ಮೇಲೆ ನಿಮ್ಮ ವಿಸ್ತರಣೆ ಜಾಸ್ತಿ ಆಯ್ತದು ಸೊ ನೀವಂದ್ರಿ ದಲಿತ ಅನ್ನೋದು ಬರೀ ಕೇವಲ ಜಾತಿಯಲ್ಲ ಬೇರೆ ಬೇರೆ ಎಲ್ಲಾ ಕಮ್ಯುನಿಟಿಯಲ್ಲೂ ಕೂಡ ಶೋಷಿತರಿದ್ದಾರೆ ಬಡವರಿದ್ದಾರೆ ನೊಂದವರಿದ್ದಾರೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ನೀವು ವಿಸ್ತರಿಸ್ಕೊಂಡ್ರಿ ನೀವು ಹೇಳಿದ್ರಲ್ಲ ಈಗ ಪಕ್ವವಾದೆ ಅಂತೇಳಿ ನನಗೆ ಬಹಳ ಸಲ ಅನ್ಸೋದೇನಂದ್ರೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇದರ ಬಹಳಷ್ಟು ಹೊಣೆಗಾರಿಕೆಗಳನ್ನ ನೀವು ನಿಭಾಯಿಸ್ತಾ ಇನ್ನೊಂದಷ್ಟು ಬರಿಬೋದಿತ್ತೇನೋ ಎಲ್ಲೋ ಒಂದ್ ಕಡೆ ಕಡಿಮೆ ಆಯ್ತೇನೋ ಅಂತನೂ ಪದೇ ಪದೇ ಅನ್ಸುತ್ತೆ ಜೊತೆಗೆ ನೀವು ವಿಮರ್ಶಾ ಗ್ರಂಥಗಳು ಕೂಡ ಬಂದವು ಅವು ಮತ್ತಷ್ಟು ಬರಬೇಕಾಗಿತ್ತೇನೋ ಅನ್ಸುತ್ತೆ ಜೊತೆಗೆ ನಿಮ್ಮ ಏನು ಅದು ನಾಟಕಗಳು ಮೊದಲು ಒಂದ್ ಮೂರ್ನಾಲ್ಕು ನಾಟಕಗಳು ಏನು ಪಂಚಮ ಅಭಿಮನ್ಯು ಎಲ್ಲ ಬರೆದ್ರಲ್ಲ ಅದು ಇನ್ನೊಂದಷ್ಟು ಬರಿಬೋದಿತ್ತೇನೋ ನಾಟಕಗಳ ಪ್ರಕಾರವನ್ನೆಲ್ಲೋ ಬಿಟ್ರೇನೋ ಸರ್ ಕಡೆಗೆ ಈಗ ಊರು ಕೇರಿ ಒಂದು ಇತ್ತೀಚೆಗೆ ಒಂದು ಕವನ ಸಂಕಲನ ಬಂದಿದೆ ಇಷ್ಟಕ್ಕೆ ಸೀಮಿತ ಆಯ್ತೇನೋ ಅಂತ ಪದೇ ಪದೇ ಅನ್ಸುತ್ತೆ ಸರ್ ನಮಗೆ ಇಲ್ಲ ಮೇಡಮ್ ಅಂದ್ರೆ ನನ್ಗನ್ಸೋದು ಈ ಸಂಖ್ಯೆಗಿಂತ ಪರಿಣಾಮ ಬಹಳ ಮುಖ್ಯ ಈಗ ನನ್ನ ಕವಿತೆಗಳ ಸಂಖ್ಯೆ ಕಡಿಮೆ ಒಂದು 5 ಸಂಕಲನಗಳು ಬಂದಿವೆ ಇವಳದಂಗೆ ಕಡಿಮೆನೆ ಅವು ಆದ್ರೆ ಪರಿಣಾಮ ಚೆನ್ನಾಗಾಗಿದೆ ಈ ಊರು ಕೇರಿ ಭಾಗ 3 ಬಂದಿದೆ ಅದಂತೂ ಎಲ್ಲಾ ಭಾಷೆಗಳಲ್ಲಿ ಇಷ್ಟಪಟ್ಟಿದ್ದಾರೆ ಎಲ್ಲ ಭಾಷೆಗೂ ಹೋಗಿದೆ ಆದ್ರೆ ತಾವ್ ಹೇಳದಂತೆ ಬರವಣಿಗೆ ನಿರೀಕ್ಷೆ ಮಾಡದಷ್ಟು ಬರೆಯಕ್ ಆಗ್ಲಿಲ್ಲ ಯಾಕೆಂದ್ರೆ ನಾನು ಈ 12 ವರ್ಷ ವಿಧಾನ ಪರಿಷತ್ ಸದಸ್ಯನಾಗಿದ್ನಲ್ಲ ಆವಾಗ ತುಂಬಾ ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟು ಕೆಲಸ ಮಾಡಕ್ ಶುರು ಮಾಡಿಬಿಟ್ಟೆ ಅಂದ್ರೆ ಬಡವರು ಈ ಫುಟ್ಪಾತ್ ಅಲ್ಲಿ ತರಕಾರಿ ಮಾರೋರು ಈ ಜಟಕ ಹೊಡೆಯೋರು ಎತ್ತಿನ ಬಂಡಿ ಹೊಡೆಯೋರು ಈ ಇಂಥ ಅಂಗನವಾಡಿ ಕಾರ್ಯಕರ್ತರು ಎಲ್ಲರ ದನಿಯಾದ್ರಿ ಈ ಬಡವರು ಕಡಿಮೆ ಸಂಬಳದವರು ಪೌರ ಕಾರ್ಮಿಕರು ಈ ತರ ಶೋಷಿತ ವರ್ಗ ಇದೆಯಲ್ಲ ಅವರು ಎಲ್ಲ ಜಾತಿಯವರು ಇವಳದಂಗೆ ಕಣಿಯರು ಕೊರಗರು ಈ ತರ ಜನಾಂಗಗಳು ಬಡವರು ಕಾಡಿನಲ್ಲಿದ್ದವರು ಅರಣ್ಯವಾಸಿ ಗಿರಿಜನರು ಇವ್ರ ಬಗ್ಗೆ ಎಲ್ಲ ತಗೊಂಡು ನಾನು ಪ್ರತಿದಿನ ಏನೋ ಒಂದು ಮೂವ್ ಮಾಡೋದು ಕ್ವಶನ್ ಹಾಕೋದು ಅದು ಕ್ವಶನ್ ಹಾಕಿ ನಾವು ಸರ್ಕಾರದಲ್ಲಿ ಅವ್ರಿಗೆ ಸಹಾಯ ಆಗೋ ಥರ ಮಾಡಬೇಕಾದ್ರೆ ತುಂಬ ಅಧ್ಯಯನ ಮಾಡಿ ಅಥೆಂಟಿಕ್ ಆಗಿ ಮಾತಾಡಬೇಕು ಅದು ಉತ್ತರ ಕೊಡೋ ಸಚಿವರಿಗಿಂತ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿರಬೇಕು ಆಗ ಅದಕ್ಕೆ ಪರಿಣಾಮ ಆಗ್ತದೆ ಸಹಾಯ ಆಗ್ತದೆ ಇದೊಂದು 12 ವರ್ಷ ಈ ಕೆಲಸ ಬಹಳ ಕಷ್ಟಪಟ್ಟು ಬಡವರ ವಕೀಲ ಅಂತಾರೆ ಫೀಸ್ ತಗೊಳ್ಳದೆ
ಕೆಲಸ ಮಾಡುವ ವಕೀಲ ತರ ತುಂಬಾ ಜನರಿಗೆ ಸಹಾಯ ಆಯ್ತು. ನೀವು ಹೇಳ್ದಂಗೆ ಕೆಲವು ಕಾಯ್ದೆಗಳೇ ಬಂದ್ಬಿಡ್ತು, ಎಂಜಿಲ್ ತಿನ್ನೋ ಪದ್ಧತಿ ಇತ್ತು. ಕೊರಗರು ಮೇಲ್ವರ್ಗದವರು ಎಂಜಿಲ್ ತಿನ್ಬೇಕು, ಮಡೆ ಸ್ನಾನಗಳು, ಏನೇನು ವಿಚಿತ್ರವಾದ ಪದ್ಧತಿಗಳಿದ್ದವು ಅವುಗಳನ್ನೆಲ್ಲ ನಾನು ಇದು ಮಾಡಿದಾಗ ಅಜಲು ನಿಷೇಧ ಕಾಯ್ದೆ ಅಂತಾನೇ ಬಂತು. ಕೊರಗರು ಕಡಿಯರ ಅನ್ಯಾಯದ ಬಗ್ಗೆ ನಾನು, ಕಡಿಯರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ರೈಸ್ ಮಾಡಿದ್ದೆ, ಈ ಹೆಣ್ಮಕ್ಳಿಗಾಗೋ ನ್ಯಾಯದ ಬಗ್ಗೆ ರೈಸ್ ಮಾಡಿದ್ದೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೀತು. ನನಗೊಂದು ಲೆಟ್ರ್ ಬಂತು, ಸಿದ್ದಲಿಂಗಯ್ಯ MLC ಬೆಂಗಳೂರು ಅಂತ ಬಂತು ಅಡ್ರೆಸ್ಸು, ಸದ್ಯ ನನಗೆ ಸಿಗ್ತದ್ದು ವಿಧಾನಸೌಧದಲ್ಲಿ. ಆ ಲೆಟ್ರ್ ಓದ್ತೀನಿ. ವಿಚಿತ್ರವಾದ ವಿಷಯ ಏನಂದರೆ, ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನಲ್ಲಿ ಒಂದು ಹಳ್ಳಿ ಹಳ್ಳಿ ಪ್ರೈಮರಿ ಸ್ಕೂಲ್ನವರೆಲ್ಲ ಟೂರ್ ಹೊರಟಿದ್ದಾರೆ, ಹೆಡ್ ಮಾಸ್ಟ್ರು ಮೇಸ್ಟ್ರು ಹುಡುಗರುಗಳೆಲ್ಲ ಹೊರಟಿದ್ದಾರೆ, ಈ ಮುಳಯ್ಯನಗಿರಿ ಬಾಬಾ ಬುಡನ್ಗಿರಿ ಇಲ್ಲೆಲ್ಲ ಸುತ್ತಿಸ್ಕೊಂಬರೋದು ಹುಡುಗರನ್ನ. ಆ ಹೋದಾಗ ದೇವಸ್ಥಾನಗಳು ಸಿಗ್ತವಲ್ಲ, ಅಲ್ಲಿ ಹೆಡ್ ಮಾಸ್ಟ್ರೆ ನಿಂತ್ಕೊಂಡು SCಗಳು ಯಾರು ಕೈ ಹತ್ರ ಅನ್ನೋದು, ಈ ಹುಡುಗರು SC ಹುಡುಗರು ಕೈ ಹತ್ತೋದು, ನೀವು ಇಲ್ಲೇ ಇರಪ್ಪ ನಿಮ್ಮನ್ನು ಒಳಗಡೆ ಬಿಡೋಂಗಿಲ್ಲ ಅಂತ ಹೇಳಿ ಬೇರೆ ಹುಡುಗರು ಕರ್ಕೊಂಡು ಹೋಗೋದು. ಆಮೇಲೆ ಈ SC ಹುಡುಗರು ಎಲ್ಲ ಕಡೆ ಹಿಂಗೇನೆ, SC ಹುಡುಗರ ಕೈ ಹತ್ರ ಇವ್ರ ಕೈ ಎತ್ತಾಡಿ ನಿಮ್ಮನ್ನು ಬಿಡೋಂಗಿಲ್ಲ ಕಣೋ ದೇವಸ್ಥಾನಕ್ಕೆ ಇಲ್ಲೇ ಇರೋ ಅನ್ನೋದು. ಕೊನೆಗೆ ಹುಡುಗರು ವಾಪಸ್ ಬಂದಮೇಲೆ SC ಮಕ್ಕಳು ಏನಾಗಿದೆ, ಚಿಕ್ಕವರು ಆಗಿರ್ಬೋದು ಸೆನ್ಸಿಟಿವ್ ಆಗಿಬಿಟ್ಟು ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ರು, ಅವರೆಲ್ಲ ಅವಮಾನ ಆದಂಗೆ ಆಗ್ಬಿಡ್ತು. ಚಿಕ್ಕ ಚಿಕ್ಕ ಹುಡುಗರುಗಳು, ಅವರ ತಂದೆ ತಾಯಿಗಳು ಏನು ಮಾಡಿದ್ರು, ನನಗೊಂದು ಲೆಟ್ರ್ ಹಾಕಿದ್ರು. ಈ ಸಿದ್ದಲಿಂಗಯ್ಯ ಅನ್ನೋನಿಗೆ ತಿಳಿಸಿದ್ರೆ ಬೆಂಗಳೂರಲ್ಲಿ ಇದಕ್ಕೇನಾದರೂ ಪರಿಹಾರ ಆಗ್ಬೋದು ಅಂತ, ಇವರೇನು ಮಾಡಿದ್ರು ನನಗೊಂದು ಲೆಟ್ರು ಸಿದ್ದಲಿಂಗಯ್ಯ MLC ಬೆಂಗಳೂರು ಅಂತ ನನಗೆ ಸಿಕ್ತು. ನಾನು ಸಭಾಪತಿಗಳು ಭೇಟಿ ಮಾಡಿ, ಸರ್ ಇದನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಸರ್, ಕೊಡಿ ಸರ್ ಅಂದೆ. ಅವ್ರು ಇಲ್ಲ, ಇದು ಗೋಲಿಬಾರು ಅನ್ನ ಸತ್ತಿದ್ರು ಮಾತ್ರ ಶೂನ್ಯ ವೇಳೆಯಲ್ಲಿ ಕೊಡೋದು ಅಂದರು. ನಾನು ಹೇಳಿದ್ದು ಮಾನಸಿಕ ಹತ್ಯೆ ಆಗಿದೆ ಸರ್ ಅಂತ ನಾನು ಸ್ವಲ್ಪ ಕನ್ವಿನ್ಸ್ ಮಾಡಿದೆ, ಅವರಿಗೆ ಕೊಟ್ಟರು ಚಾನ್ಸು. ನಾನು ಬಿಡಿ ಬಿಡಿಯಾಗಿ ಹೇಳಿದೆ ಹುಡುಗರ ಮಾನಸಿಕ ಸ್ಥಿತಿ ಹೆಂಗೆ ಕಂಗಾಲಾಗಿದ್ದಾರೆ, ಹುಡುಗರು ಪೋಷಕರು ಯಾವ ರೀತಿ ನೊಂದಿದ್ದಾರೆ, ಈ ಹುಡುಗರ ಶಿಕ್ಷಣಕ್ಕೆ ಆಪತ್ತು ಬಂತಲ್ಲ ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಮಾನ ಮಾಡಿದ್ದು ಅಂತ ನಾನು ಚೆನ್ನಾಗಿ ಹೇಳಿದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮೇಡಮ್. ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿದ್ರು, ಸಭಾನಾಯಕರು ಕೂಡ ಸಪೋರ್ಟ್ ಮಾಡಿ, ಗೌರ್ಮೆಂಟು ಸಪೋರ್ಟ್ ಮಾಡ್ತಿದ್ದೆ. ಕೂಡಲೇ ಮಧ್ಯಾಹ್ನ 2 ಗಂಟೆ ಒಳಗೆ ಆ ಹೆಡ್ ಮಾಸ್ಟ್ರು ಮೇಸ್ಟ್ರುಗಳನ್ನೆಲ್ಲ ಅರೆಸ್ಟ್ ಮಾಡಿಸ್ತೇವೆ, ಕ್ರಮ ಕೈಗೊಂಡಿದ್ದೇವೆ ಅಂತ ಅಲ್ಲೇ ಘೋಷಣೆ ಮಾಡಿ ನಾನು 12 ಗಂಟೆಯಲ್ಲಿ ಮಾತಾಡಿದ್ದೀನಿ. 2 ಗಂಟೆ 3 ಗಂಟೆ ಒಳಗೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಾಕಪ್ಗೆ ಹಾಕಿ ಭಾಳ ಇದಾಗ್ಬಿಟ್ಟಿದೆ ರಾದ್ದ ಅಂತ. ಕೊನೆಗೆ ಅವರು ಅಣಗಾಯಿ ನೀರ್ಗಾಯಿ ಆಗಿ ಈ ಹೆಡ್ ಮಾಸ್ಟ್ರುಗಳು ಮೇಸ್ಟ್ರುಗಳು ಬಂದು ತಿರ್ಗಾ ಈ ಪೋಷಕರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬಂದವರು, ಇನ್ಮೇಲೆ ಮಾಡಲ್ಲಪ್ಪ ತಪ್ಪಾಯಿತು ಅದು ಇದು ಹೇಳಿ ಈಗ ತಿರ್ಗಾ ರೈಸ್ ಮಾಡಿ ನಮ್ಮನ್ನು ಕೆಲಸದಿಂದ. ಸಮಸ್ಯೆಗಳು ಅವತ್ತಿಗೆ ಏನಿದ್ವು ಅದೇ ರೀತಿಯ ಭಿನ್ನತೆ ಸಮಸ್ಯೆಗಳು ಇವತ್ತಿಗೂ ನಾವು ಅನುಭವಿಸ್ತಿರೋದನ್ನ ನೋಡ್ತಿದ್ದೀವಿ ಸರ್. ಆ ಸಮಸ್ಯೆ ನೋಡಿ ಹೆಂಗಾಗೋಯ್ತು, ಕೊನೆಗೆ ಇವ್ರಿಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ತಿರ್ಗಾ ಟೂರ್ ಹಾಕೊಂಡವ್ರಿಗೂ ಯಾರು ಇದು ಸೇಮ್ ಹೆಡ್ ಮಾಸ್ಟ್ರು ಮೇಸ್ಟ್ರುಗಳು ಸೇಮ್ ಹುಡುಗರು SC ಹುಡುಗರು ಇದ್ರು ಅದರಲ್ಲಿ. ಆ ಟೂರ್ ಹಾಕೊಂಡು ದೇವಸ್ಥಾನಕ್ಕೆ ಹೋದಟ್ಗೆ ಯಾರಪ್ಪ SC ಹುಡುಗರು ಕೈ ಹತ್ರ, ತಿರ್ಗಾ ಹುಡುಗರು ಕೈ ಎತ್ತದು, ನೀವು ಮೊದ್ಲು ಹೋಗ್ರಪ್ಪ ನಿಮ್ಮಿಂದ ನಮಗೆ ಒಳ್ಳೆ ಕಾಟ ಆಯಿತು. ಇವ್ರು ಫಸ್ಟ್ SC ಹುಡುಗರೇ ಹೋಗಿ ನಮಸ್ಕಾರ ಪೂಜೆ ಮಾಡಿದ ಮೇಲೆ ಬೇರೆ ಹುಡುಗರು ಇನ್ನೊಂದು ದೇವಸ್ಥಾನ SC ಹುಡುಗರು ಯಾರು ಬರ್ರೋ ನಿಮ್ಮಿಂದ ಭಾಳ ತೊಂದರೆ ಅನ್ಭವಿಸ್ಬಿಟ್ಟಪ್ಪ ಮೊದ್ಲು ಹೋಗ್ರು. ಆಮೇಲೆ ಇವರು ಹುಡುಗರಿಗೂ ಖುಷಿ ಆಯಿತು, ಸಮಾಧಾನ ಆಯಿತು, ರಾಜಿ ಆಗ್ಬಿಟ್ರು. ಅವರು ಆ ರಾಜಿ ಆಗಿ ಎರಡೂ ಕಡೆ ಸೈನ್ ಹಾಕಿ ನನಗೊಂದು ಲೆಟ್ರ್ ಬರೆದಿದ್ರು, ಈಗ ನಾವು ರಾಜಿ ಆಗಿದ್ದೇವೆ, 2ನೇ ಸುತ್ತಿನಲ್ಲಿ ನಮ್ಮ ಹುಡುಗರಿಗೆ ಪ್ರಾಧಾನ್ಯತೆ ಸಿಕ್ಕಿದೆ ಅಂದರೆ ಇಂಥವು ಹಲವಾರು ಘಟನೆಗಳನ್ನು ತಂದು ರೈಸ್ ಮಾಡಿ ಸಾಲ್ವ್ ಮಾಡೋ ಇದರಲ್ಲೇ ನನಗೆ ಖುಷಿ. ಆಮೇಲೆ ಸಾರ್ಥಕತೆ ಅನ್ನೆಲ್ಲವೂ ಊರು ಕೇರಿಯಲ್ಲಿ ದಾಖಲೆ ಕೂಡ ಆಗಿದ್ದಾವೆ, ಸದನದಲ್ಲಿ ಸಿದ್ದಲಿಂಗಯ್ಯದಲ್ಲೂ ದಾಖಲಾಗಿದ್ದಾವೆ. ನಿಜಕ್ಕೂ ಸಂತೋಷ ಸರ್ ಇಷ್ಟೊತ್ತು ನಮ್ಮೊಂದಿಗೆ ಇದ್ದು ನೀವು ಮಾತಾಡಿದ್ದಕ್ಕೆ, ಅದರಲ್ಲೂ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ, ಎಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಮತ್ತಷ್ಟು ಪ್ರಶಸ್ತಿಗಳು ಬರಲಿ, ಅದ್ರ ಜೊತೆಗೆ ಬಹಳಷ್ಟು ಕೃತಿಗಳು ಇನ್ನಷ್ಟು ಬರಲಿ, ಅದಕ್ಕೆ ತುಂಬಾ ಕಾಯ್ತಾ ಇದ್ದೀವಿ. ನಮಸ್ಕಾರ. ನಿಮ್ಮ
ನಿಮಗೆ ನಿರಾಶೆ ಗೊಳಿಸೋದಿಲ್ಲ. ಥ್ಯಾಂಕ್ ಯು ಸರ್. ಬರವಣಿಗೆ ಮತ್ತೆ ನಾನು ಬರವಣಿಗೆ ಮಾಡಬೇಕು ಅಂತ ಇದ್ದೀನಿ. ಈ ನಾಲ್ಕನೇ ಭಾಗ ಬಂದ ಕೂಡಲೇ ಪದ್ಯಗಳಿಗೆ ಮತ್ತೆ ವಾಪಸ್ ಬಂದ್ಬಿಡ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.